ಕನ್ನಡ ಪತ್ರಿಕೋದ್ಯಮದ ಭೀಷ್ಮ, ಪ್ರಾರ್ಥನಾ ಶಾಲೆಯ ಫೌಂಡರ್, ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಅವರ ಹುಟ್ಟುಹಬ್ಬ ಇವತ್ತು. ಅವರು ಇಲ್ಲದೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಅವರ ಪುತ್ರಿಯಾದಂತಹ ಭಾವನ ಬೆಳಗೆರೆ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇವತ್ತು ರವಿ ಬೆಳಗೆರೆ ಅವರು ಇಲ್ಲದೆ ಅವರ ಒಂದು ನೆನಪಿನಗೋಸ್ಕರ ಇವತ್ತೊಂದು ಫೌಂಡರ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇರೋವಂಥದ್ದು. ಏನು ಮೇಡಮ್ ಇದು ಒಂದು ವಿಶೇಷ ಏನು ಮೇಡಮ್ ಇವತ್ತು? ಅಪ್ಪ ಅದು ಹ್ಯಾಪಿ ಬರ್ಡೇ. ಫಸ್ಟ್ ಆಫ್ ಆಲ್ ಅಪ್ಪಗೆ ಹ್ಯಾಪಿ ಬರ್ಡೇ. ಅಪ್ಪ ನಮ್ಮ ಜೊತೆ ಇಲ್ಲ ಅಂತ ನಾವು ಖಂಡಿತ ಯಾವತ್ತೂ ಅದನ್ನು ಅಂದ್ಕೊಂಡೇ ಇಲ್ಲ. ಇವತ್ತು ಅಳಬಾರ್ದು, ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಅಪ್ಪನ ಬರ್ಡೇನ ಅಂತ ನಾವು ಅಂದ್ಕೊಂಡ್ವಿ. ಆ್ಯಂಡ್ ಅಪ್ಪ ಹಾಡುಗಳ ಮೂಲಕ, ಬರಹಗಳ ಮೂಲಕ, ಪುಸ್ತಕಗಳ ಮೂಲಕ, ಶಾಲೆ ಮಕ್ಕಳು ಮೂಲಕ ಅಪ್ಪ ಎಲ್ಲ ಕಡೆ ಅಪ್ಪ ನಮಗೆ ಅಲ್ಲಿ ಕಾಣ್ತಾರೆ, ಅಲ್ಲಿ ತಲುಪ್ತೀವಿ ನಾವು. ಸೊ ಹಾಗಾಗಿ ಶಾಲೆಯಲ್ಲಿ ಇಟ್ಕೊಂಡ್ವಿ ನಾವು ಪ್ರೋಗ್ರಾಮ್ನ. ಫೌಂಡರ್ ಡೇ ಅಂತ ಇವತ್ತು ನಾವು ಅದನ್ನು ಡಿಕ್ಲೇರ್ ಮಾಡಿದ್ವಿ ಇವತ್ತು ಪ್ರಾರ್ಥನಾ ಶಾಲೆಯಲ್ಲಿ. ಅದ್ರ ಜೊತೆಗೆ ಆಡಿಯೋ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀವಿ. ಮೈ ಲ್ಯಾಂಗ್ ಅಂತ ಒಂದು ಆ್ಯಪನ್ನು ನಾನು ಇಲ್ಲಿ ವ್ಯೂವರ್ಸ್ಗೆ, ನಾನು ಆಡಿಯನ್ಸ್ಗೆ ಕೇಳ್ಕೊಳ್ತೀನಿ. ಮೈ ಲ್ಯಾಂಗ್ ಅನ್ನೋ ಆ್ಯಪ್ನ ಇವಾಗ ಏನಾಗುತ್ತೆ, ಕನ್ನಡ ಓದುಗರಿಗೆ ಒಂದು ಓದ್ತೀವಿ ಪುಸ್ತಕ ತಗೊಂಡು ನಾವು ರೀಚ್ ಆಗಿಬಿಡ್ತೀವಿ. ಅಂದರೆ ನಾವು ಒಂದು ಬರಹನ ನಾವು ಓದ್ಕೊತೀವಿ, ಪುಸ್ತಕ ನಮ್ಗೆ ಗೊತ್ತಾಗ, ಕನ್ನಡ ಗೊತ್ತು ಆದರೆ ಓದೋ ಗೊತ್ತಿಲ್ಲ ಅವನಿಗೆ ತುಂಬ ಕೇಳಿಸ್ಕೊಳ್ಳೋಕೆ ಈಸಿ ಆಗಿರುತ್ತೆ. ಅಪ್ಪನ ಬರಹಗಳು ಎಷ್ಟು ಪುಸ್ತಕ ಕಾದಂಬರಿಗಳು ಜನಕ್ಕೆ ಎಷ್ಟು ನಾನ್ ಕನ್ನಡಿಗಾಸ್ ಅಂತ ಏನು ಇದ್ದಾರೆ ಇವಾಗ, ಅವರು ನಾನು ಕನ್ನಡಿಗ ಅಂತ ಇದ್ದಾರೆ. ಅವ್ರಿಗೆ ನಾನು ಓದಬೇಕು ಅಂತ ಇರೋ ಹಂಬಲಕ್ಕೆ ಖಂಡಿತ ಮೈ ಲ್ಯಾಂಗ್ ಆ್ಯಪ್ ನಾವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದರಲ್ಲಿ ನೀ ಹಿಂಗೆ ನೋಡಬೇಡ ನನ್ನ ಆಗಿದೆ ಆಡಿಯೋ ಮೂಲಕ ಪುಸ್ತಕ ತಲುಪಿ ರೀಚ್ ಆಗಿದೆ. ಅದ್ರ ಜೊತೆಗೆ ಗಾಡ್ ಫಾದರ್ ಎರಡೂ ಆಗಿದೆ, ಎರಡೂ ಕೇಳ್ಕೊಳ್ಳಿಕ್ಕೆ ಓದಿದ್ದಾರೆ. ಅದನ್ನು ಕೇಳಿ ಅದರ ಬಗ್ಗೆ ಅಭಿಪ್ರಾಯ ಕೊಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು. ಮತ್ತು ಈಗ 300 ಮಕ್ಕಳಿಂದ ಪ್ರಾರಂಭವಾದಂಥ ಇವತ್ತು ಶಾಲೆ, ಇವತ್ತು ಕನಿಷ್ಠ 8,000 ಮಕ್ಕಳವರೆಗೂ ಬಂದು ನಿಂತಿರುವಂಥದ್ದು. ಅಂದರೆ ಕೋವಿಡ್ನಿಂದಾಗಿ 7,000ಕ್ಕೆ ಈಗ ಬಂದಿದೆ ಅಂತ ಹೇಳಿದರು. ಈಗಲೂ ಕೂಡ ಈ ಶಾಲೆಯ ಒಂದು ಏನು ಆಡಳಿತ ಮಂಡಳಿ ಇರ್ಬೋದು, ಅವರಲ್ಲಿ ನಿಮ್ಮ ಒಂದು ಪಾತ್ರ ಏನು ಮೇಡಮ್ ಈಗ ಸದ್ಯಕ್ಕೆ? ಇದಕ್ಕೆ ನಾನು ಮೊದಲಿಂದ ನಾವು ಬೋರ್ಡ್ ಆಫ್ ಡೈರೆಕ್ಟರ್ ಇದರಲ್ಲಿ ಮೆಂಬರ್ ಆಗಿದ್ದು, ಅಪ್ಪ ಇದ್ದಾಗಿಂದನೂ ನಾವು ಅದರಲ್ಲೇ ಮಾಡಿದ್ದು. ನಮ್ಮದು ಪಾತ್ರ ಏನಿಲ್ಲ, ನನಗೆ ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದಿದ್ದು ಅಪ್ಪ. ಒಂದು ಪ್ರಿನ್ಸಿಪಲ್ ಅಂತ ಅಂದರೆ ಮಾರಲ್ಸು, ಪ್ರಿನ್ಸಿಪಲ್ಸು, ರೂಲ್ಸು ಅಂತ ಏನು ಇರುತ್ತೆ ಮಕ್ಕಳಲ್ಲಿ, ಅದನ್ನು ಹೆದರಿಕೆ ಮೂಲಕ ನೀನು ಪಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅಪ್ಪ ಏನೇ ಇದ್ದರೂ ಪ್ರಾಬ್ಲಮ್ ಇದ್ದರೂ ಒಂದು ಮಗು ಮನೆಯಲ್ಲಿ ಹೇಳ್ಕೊಳಕ್ಕಾಗದೇ ಇರೋ ಅಂಥದ್ದು ಅಪ್ಪ ಹತ್ರ ಬಂದು ಹೇಳ್ಕೊಳ್ತಾ ಇತ್ತು. ನಮ್ಮ ನನಗೆ ಹಿಂಗಾಗ್ತಿದೆ ಅಂತ ಅವ್ರ ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕೆ ಹೇಳ್ಕೊಳ್ಬಹುದಾಗಿರೋದು ಅದನ್ನು ನಮ್ಮಪ್ಪ ಹತ್ರ ಹೇಳ್ಕೊತಾ ಇದ್ದೆ. ಅದು ನನ್ನ ಪ್ರೌಡ್ನೆಸ್, ಅದು ನಮ್ಮಪ್ಪ ಹತ್ರ ಎಲ್ಲ ಬಂದು ಶೇರ್ ಮಾಡ್ಕೊಳ್ತಿದ್ದು ನನಗೆ ಇದು ಕಷ್ಟ ಆಗ್ತಿದೆ, ನನಗೆ ಹಿಂಗಾಗ್ತದೆ ಅಂದರೆ ಸೈಕಾಲಜಿಕಲಿ ಕಷ್ಟ ಆಗ್ತಿದೆ. ಒಂದು ಹೆಣ್ಣು ಮಗು ಏನು ಅನುಭವಿಸ್ತಾ ಇದೆ ಕಷ್ಟ ಅಂತ ಅಂದರೆ ಫಿಸಿಕಲಿ ಏನು ಕಷ್ಟ ಅನ್ಭವಿಸ್ತದೆ ನಮ್ಮಪ್ಪ ಹತ್ರ ಹೇಳ್ಕೊಳ್ತಾ ಇತ್ತು ಅದು. ಸೊ ಯಾವ ಧೈರ್ಯದಿಂದ ಅದು ನನ್ನ ಪ್ರಾರ್ಥನಾ ಸ್ಪೆಷಾಲಿಟಿ ಅಂತ ಹೇಳ್ತೀನಿ, ಅದು ರವಿ ಬೆಳಗೆರೆ ಸ್ಪೆಷಾಲಿಟಿ ಅಂತ ಹೇಳ್ತೀನಿ. ಮತ್ತು ಮ್ಯಾಮ್ ಇನ್ನೊಂದು ಎಂತ ಅಂತೇಳಿದ್ರೆ, ರವಿ ಬೆಳಗೆರೆ ಅವರ ಒಂದು ಬರವಣಿಗೆ ಮೂಲಕ ಸಂಖ್ಯಾತಾದಂಥ ಅಭಿಮಾನಿಗಳನ್ನು ಹೊಂದಿದ್ರು. ಪ್ರಿಯ ವೀಕ್ಷಕರೇ ಅಂತ ಹೇಳಿದ್ರೆ ಎಂಥವ್ರಿಗೂ ಒಂದು ಕ್ಷಣ ಹಿಂಗೆ ತಿರುಗಿ ನೋಡುವಂಥದ್ದಿತ್ತು. ಜೊತೆಗೆ ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಅವರ ಜೀವನದಲ್ಲಿ ಅಡಗಿದ್ದಂತಹ ಕೆಲವೊಂದು ಸತ್ಯ ಘಟನೆಗಳಾಗಿರ್ಬೋದು, ಅವರ ಅಂತರಾಳದಲ್ಲಿದ್ದಂತಹ ಕೆಲವೊಂದು ಹಂಚಿಕೊಂಡ್ರು, ಇದೊಂದು ಅಂತಹದ್ದೇನಾದ್ರು ಹೇಳುವಂಥದ್ದು ಇದೆಯಾ ಮೇಡಮ್ ಇವತ್ತಿನ ದಿನದಲ್ಲಿ? ಅವ್ರು ನನ್ನ ಹತ್ರ ಕೊನೆಗಂತೂ ನನ್ನನ್ನು ಅವ್ರು ಯಾವಾಗೂ ಪುಟ್ಟ ಪಾರ್ವತಮ್ಮ ಅಂತ ಕರಿತಿದ್ದು. ಅವರ ನನ್ನ ಅಜ್ಜಿ ಹೆಸರು, ಅವರ ತಾಯಿ ಹೆಸರು ಪಾರ್ವತಿ. ಸೊ ನೀನು ನನ್ನ ಪುಟ್ಟ ಪಾರ್ವತಮ್ಮ ಅಲ್ವಾ ಅಂತ ಹೇಳೋರು. ಹೌದಪ್ಪ ಅಂತ ಹೇಳ್ತಿದ್ದೆ, ತೊಡೆ ಮೇಲೆ ಮಲ್ಕೊಳ್ಳ ನಾನು ಅಂತವ್ರು. ನನಗೆ ಇವಾಗಲೂ ಹಾಗೆ ನನ್ನನ್ನವರು ನನ್ನ ಪುಟ್ಟ ಪಾರ್ವತಮ್ಮ, ನನ್ನ ಪುಟ್ಟ ಅಮ್ಮ ನೀನು, ನನ್ನ ಪುಟ್ಟಮ್ಮ ನೀನು ಅಂತ ಕರೆಯೋರು. ತುಂಬ ಎಮೋಷ್ನಲ್, ಭಾವುಕ ಅಂದರೆ ನಮ್ಮ ತಂದೆ ತುಂಬ ಭಾವುಕ ಮನುಷ್ಯ. ಅವರ ಇನ್ನೊಂದು ಅವರನ್ನು ನೋಡಿದಾಗ ಅವರು ಗನ್ನು ಅಂದರೆ ಒಂಥರ ಗಡಸು ಹಿಂಗಂತೆ ಹಂಗಂತೆ ಅವರು ಅದನ್ನು ಕೇಳಿರೋರಿಗೆ ಈ ರೂಪ ಗೊತ್ತಿರಲಿಲ್ಲ. ಬಿಗ್ ಬಾಸ್ನಲ್ಲಿ ಬಂದಾಗಲೇ ಅವ್ರು ಎಷ್ಟು ಮೃದು, ಅವ್ರು ಎಷ್ಟು ಮಗು ಥರ ಅವ್ರು ಇದ್ದಿದ್ದೆ ಹಾಗೆ. ಅವ್ರು ಒಂದು ಒಂದು ಮಗುವಿನ ನಗುವಿನ ಕರಗ್ಬಿಡೋರು, ಒಂದು ಹಾಡು ಕೇಳಿದ್ರೆ ಕರಗ್ಬಿಡೋರು. ಸೊ ಹಾಗೆ ಇದ್ದಿದ್ದು ಅಪ್ಪ, ತುಂಬ ಎಮೋಷ್ನಲ್ ಪರ್ಸನ್ ಅಪ್ಪ. ಅದರಲ್ಲಿ ಆದ್ರಿಂದನೇ ಅದ್ರ ಆ ಥರದ ಬರವಣಿಗೆಗಳಲ್ಲಿ ಅವರಲ್ಲಿ ಆ ರೂಪಗಳು ಬರ್ತಾ ಇತ್ತು ಅಂತ ಕಾಣುತ್ತೆ. ಅಷ್ಟು ಕ್ರಿಯೇಟಿವ್ ಆಗಿ ಬರವಣಿಗೆ ಅವರಲ್ಲಿ ಬರ್ತಾ ಇದ್ದಿದ್ದೆ ಅವ್ರು ಅಷ್ಟು ಎಮೋಷ್ನಲ್ ಆಗಿದ್ದಕ್ಕೋಸ್ಕರ.
ಉತ್ತಮ ಬರಹಗಾರ ಜೊತೆಗೆ ಒಳ್ಳೆ ಸಂಗೀತ ಕೇಳುಗರು, ಸಂಗೀತ ತುಂಬ ಮ್ಯೂಸಿಕ್ ಲವರ್ ಅಂತ. ಇವತ್ತು ಪ್ರೋಗ್ರಾಮಲ್ಲಿ ಅವ್ರಿಗೆ ಇಷ್ಟವಾದಂಥ ಹಾಡುಗಳನ್ನ ಹಾಡ್ತಾ ಅವರೇ ಒಂದು ಆತ್ಮಕ್ಕೆ ಎಲ್ಲೋ ಒಂದು ಕಡೆ ಶಾಂತಿ ಸಿಗ್ತಾ ಎಲ್ಲೋ ಒಂದು ಕುಟುಂಬಸ್ಥರೆಲ್ಲ ಸೇರಿ ಒಂದು ಕಡೆ ಆಗ್ತಾ ಇರೋದು ತುಂಬ ಸಂತೋಷದ ವಿಷಯ ಅನಿಸ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಮೇಡಮ್? ನಮ್ಗೆ ಖಂಡಿತ ತುಂಬ ಸಂತೋಷ ಆಗ್ತಿದೆ. ಅಪ್ಪ ಇದನ್ನು ಖಂಡಿತ ಎಲ್ಲಿದ್ದಾರೋ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಇನ್ನೊಂದು ಹಾಡು, ಮತ್ತೊಂದು ಹಾಡು, ಈ ಹಾಡು ಹಾಡು, ಹಾಡು ಹಾಡು ಅಂತ ಹೇಳ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ನಮ್ಗೆ ಖಂಡಿತ ಗೊತ್ತು. ನಾವು ಅದನ್ನೇ ರೇಗಿಸ್ತಾ ಇರ್ತೀವಿ. ಇವಾಗ ಯಮನ್ನ ಎದ್ದು ಕೂರಿಸಿರ್ತಾರೆ, ಎದ್ದು ಆ ಪೀಠದಲ್ಲಿ ಅವ್ರು ಕೂತಿರ್ತಾರೆ, ಅಂಬೆ ಉರುಷಿ ಮೇಲೆ ಡ್ಯಾನ್ಸ್ ಮಾಡಿಸ್ತಾ ಇರ್ತಾರೆ ಅಂತೆಲ್ಲ ನಾವು ಒಳಗಡೆ ರೇಗಿಸ್ಕೊಂಡು ರೇಗಿಸ್ಕೊಂಡು ತಮಾಷೆ ಮಾಡ್ತಾ ಇದ್ದೀವಿ. ಖಂಡಿತ ಅಪ್ಪ ಹಾಡುಗಳನ್ನ ತುಂಬ ಗಜಲ್ಗಳನ್ನ ಮತ್ತು ಭಾವಗೀತೆಗಳನ್ನ ಚಿತ್ರಗೀತೆಗಳನ್ನ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನನ್ನ ತಮ್ಮ ಬೇರೆ ತುಂಬ ಚೆನ್ನಾಗಿ ಹಾಡ್ತಿದ್ದಾನೆ, ನಾವು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ಹಾಗೆ ಇಷ್ಟೇ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ಐ ಆಮ್ ವೆರಿ ಶೂರ್. ಕೊನೆಯದಾಗಿ ಒಂದು ಪ್ರಶ್ನೆ, ರವಿ ಬೆಳಗೆರೆ ಅಂತಂದರೆ ಹಾಯ್ ಬೆಂಗಳೂರು ಪತ್ರಿಕೆ, ಇವತ್ತು ಆ ಪತ್ರಿಕೆ ಯಾವ ರೀತಿ ಮತ್ತೆ ಏನಾದರೂ ಈ ಪೇಪರ್ ಆಗಿ ಬರ್ತಾ ಇದೆ, ಮತ್ತೆ ಓದುಗರಿಗೆ ಏನಾದರೂ ಒಂದು ಸಾಫ್ಟ್ ಕಾಪಿ ಸಿಗುವಂಥ ಸಾಧ್ಯತೆಗಳೇನಿದೆ? ಖಂಡಿತ ಹೌದು, ಆ ಯೋಜನೆಯಿಂದನಲ್ಲೂ ಇದ್ದೀನಿ ನಾನಿವಾಗ. ಸದ್ಯಕ್ಕೆ ಪುಸ್ತಕಗಳನ್ನ ಹಲವಾರು ಪುಸ್ತಕಗಳು ಅವರು ಇನ್ನೂ ಮುಗಿಸ್ಬೇಕಾಗಿರ್ತದೆ, ಅದನ್ನು ಮಾಡ್ತಾ ಇದ್ದೀನಿ. ಹಾಯ್ ಬೆಂಗಳೂರು ಈ ಪೇಪರ್ ಆಗಿ ಬರ್ತಾ ಇದೆ ಇವಾಗ. ಇನ್ನೊಂದು ಸ್ವಲ್ಪ ಕಾಲಗಳಲ್ಲಿ ನಾನು ಸಾಫ್ಟ್ ಕಾಪಿನಲ್ಲೂ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಬರ್ತೀವಿ ಪೇಪರ್ನ. ಥ್ಯಾಂಕ್ ಯು. ಹಾಯ್ ಬೆಂಗಳೂರು ಪತ್ರಿಕೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಮತ್ತೆ ಬರುತ್ತೆ. ಜೊತೆಗೆ ಏನಂತ ಹೇಳಿದ್ರೆ, ರವಿ ಬೆಳಗೆರೆಯವರ ಒಂದು ಕನಸಿನ ಕೂಸಾಗಿರುವಂತಹ ಈ ಪ್ರಾರ್ಥನಾ ಶಾಲೆ ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಗಳಲ್ಲೂ ಕೂಡ ಹೆಸರು ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ವೆಂಕಟೇಶ್, ನ್ಯೂಸ್ 6 ಬೆಂಗಳೂರು. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.